ಮೂರು ಪ್ರಭಾವಿಗಳ ಸಿಡಿ ಪಬ್ಲಿಕ್ ಟಿವಿಗೆ ಸಿಡಿ ರಹಸ್ಯವನ್ನ ದಿನೇಶ್ ಕಲ್ಲಹಳ್ಳಿ ಅವರು ಬಿಚ್ಚಿಟ್ಟಿದ್ದಾರೆ ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿ ನಂತರ ಸಿಡಿಯನ್ನ ಬಿಡುಗಡೆ ಮಾಡ್ತೀನಿ ಜಾರಕಿಹೊಳಿ ಅಲ್ಲದೇನೆ ಇನ್ನೂ ಮೂವರ ಸಿಡಿ ಇದೆ ಒಂದರಿಂದ ಮೂರು ಅದರಲ್ಲೂ ಕ್ಯಾಬಿನೆಟ್ ನಲ್ಲೂ ಇದಾರಂತೆ ಈಗ ಹಾಲಿ ಇರೋದು ಗೊತ್ತಿಲ್ಲ ಯಾರು ಹೆಸರು ಮಾತ್ರ ಅವ್ರು ಅಂತ ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡಿ ಹೇಳ್ತಾರಂತೆ ಎಸ್ ದಿನೇಶ್ ಕಲ್ಲಹಳ್ಳಿ ಅವರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಅವರೇ ಯಾರು ದಿನೇಶ್ ಕಲ್ಲಹಳ್ಳಿ ಅವರು ತುಂಬಾ ಜನ ಕೇಳ್ತಾ ಇರುವಂತ ಪ್ರಶ್ನೆ ಇಡೀ ರಾಜ್ಯದ ಜನ ಕೇಳ್ತಾ ಇರುವಂತ ಪ್ರಶ್ನೆ ದಿನೇಶ್ ಕಲ್ಲಹಳ್ಳಿ ಬಂದ್ರಲ್ಲ ಯಾರು ಸರ್ ಎಸ್ ಹೇಳಿ ಸರ್ ಹೇಳಿ ಸರ್ ನಾನು ಹತ್ತು ವರ್ಷಗಳಿಂದ ಹಲವಾರು ಸಾಮಾಜಿಕ ಹೋರಾಟಗಳನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅರಣ್ಯ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಹಲವಾರು ಪ್ರಕರಣಗಳನ್ನ ಕಾನೂನು ಮೂಲಕ ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತಾ ಬರ್ತಾ ಇದ್ದೇನೆ ಸರ್ ಇದು ನನ್ನ ಒಂದು ಹೋರಾಟದ ಇದು ಹಾಗಾಗಿ ನನಗೆ ಈ ಪ್ರಕರಣದಲ್ಲಿ ಬಾಧಿತರಾದಂತವರು ನನ್ನನ್ನ ಸಂಪರ್ಕ ಮಾಡ್ಲಾಗಿ ನಾನು ಈ ಪ್ರಕರಣದಲ್ಲಿ ನೈಜಾಂಶ ಇದೆ ಮೇಲ್ನೋಟಕ್ಕೆ ಸತ್ಯಾಂಶದಿಂದ ಕೂಡಿದೆ ಅನ್ನುವಂತ ಏಕೈಕ ಕಾರಣಕ್ಕೆ ಜೊತೆಗೆ ರಾಜ್ಯದ ಮಂತ್ರಿಗಳು ಈ ರಾಜ್ಯದ ಜನರಿಗೆ ಪಾರದರ್ಶಕವಾಗಿರಬೇಕು ಪಾರದರ್ಶಕವಾಗಿ ಇರಬೇಕು ಅನ್ನುವಂತ ಇರಬೇಕೇ ಇರುವಂಥ ಸಚಿವರು ಇಂಥ ಕೃತ್ಯದಲ್ಲಿ ಬಾಳ್ಗೊಂಡಿದ್ದಾರೆ ಎನ್ನುವಂಥ ಏಕೈಕ ಕಾರಣಕ್ಕೆ ನಾನು ನನಗೆ ಗೊತ್ತಿರುವಂಥ ಮಾಹಿತಿ ಮತ್ತು ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನನ್ನ ದೂರನ್ನ ಕೊಟ್ಟಿದ್ದೇನೆ ಸರ್ ಹೇಗೆ ಪರಿಚಿತರಾದರೂ ಹೇಗೆ ಕಾಂಟ್ಯಾಕ್ಟಿಗೆ ಬಂದರು ಈ ಕುಟುಂಬದವರು ಸರ್ ನನ್ನ ಹಲವಾರು ಸಾಮಾಜಿಕ ಹೋರಾಟಗಳನ್ನು ಗುರುತಿಸಿದಂಥ ನನ್ನ ಪರಿಚಿತರ ಒಬ್ಬ ಪರಿಚಿತರೊಬ್ಬರ ಮೂಲಕ ಆ ಸಂತ್ರಸ್ತರ ಒಬ್ಬರು ನನ್ನನ್ನ ಭೇಟಿ ಆಗ್ತಾರೆ ಸರ್ ಎರಡು ದಿನಗಳ ಹಿಂದೆ ಭೇಟಿಯಾಗಿ ನಮಗೆ ಕುಟುಂಬದ ಒಬ್ಬರಿಗೆ ಈ ರೀತಿ ಜೊತೆಗೆ ಮುಂದೆ ಈ ರೀತಿ ಯಾರಿಗೂ ಆಗಬಾರದು ಅನ್ನುವಂತ ಯಾರೋ ಹೇಳ್ತೇನೆ ಸರ್ ಯಾವ ಕುಟುಂಬದ ಸಂತ್ರಸ್ತರ ಕುಟುಂಬಸ್ಥರೊಬ್ರು ಬಂದ್ರು ಬಂದ ನಂತರ ನಾನು ಅದನ್ನ ಸಂಪೂರ್ಣವಾಗಿ ವಿವರ ಎಲ್ಲ ಹೇಳಿದ್ರು ವಿವರ ಹೇಳದ್ಮೇಲೆ ನನಗೆ ಒಂಥರ ಬಹಳ ಆಶ್ಚರ್ಯ ಆಯ್ತು ಈಗೂ ಆಗಿದೆಯಾ ಅಂತೇಳಿ ನಂತರ ಅವರು ಕೊಟ್ಟಂತ ದಾಖಲತೆಗಳನ್ನ ನಾನು ಪರಾಮರ್ಶೆ ಮಾಡಿ ನೋಡ್ಲಾಗಿ ಅದರಲ್ಲಿ ಮೇಲ್ನೋಟಕ್ಕೆ ವಾಸ್ತವಾಂಶ ಇತ್ತು ನಾನು ಈ ದೇಶದ ನಾಗರಿಕನಾಗಿ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಇದನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದರಲ್ಲಿ ಇದು ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅಂತೇಳಿ ನನಗೆ ಇದ್ದಂಥ ಒಂದು ಮಾಹಿತಿ ಆಧಾರದ ಮೇಲೆ ನಿನ್ನೆ ಒಂದು ಮಾನ್ಯ ಪೊಲೀಸ್ ಆಯುಕ್ತರವರಿಗೆ ಒಂದು ದೂರನ್ನ ನೀಡುವ ಮೂಲಕ ಒಂದು ಕ್ರಮಕ್ಕೆ ಒತ್ತಾಯಿಸಿದ್ದೇನೆ ಬಟ್ ಒಂದು ಪ್ರಶ್ನೆ ತಮಗೂ ಬರಲಿಲ್ವಾ ದಿನೇಶ್ ಅವರೇ ವಿಡಿಯೋ ಅನ್ನು ಯಾಕೆ ಮಾಡ್ಕೊಂಡ್ರು ಅನ್ನೋ ಪ್ರಶ್ನೆನೂ ಕೂಡ ಬರ್ಲಿಲ್ವಾ ಯುವತಿನೇ ವಿಡಿಯೋ ಮಾಡ್ಕೊಳ್ತಾರೆ ಸರ್ ಖಂಡಿತ ಬಂತು ಸರ್ ಮಾಡ್ಕೊಂಡಿರ್ಬೋದು ಆದ್ರೆ ಇವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಸಂವಿಧಾನಬದ್ಧವಾಗಿ ವಚನ ಸ್ವೀಕರಿಸಿದಂತವರು ಇವರು ಕಾಮನ್ ಮ್ಯಾನ್ ಅಲ್ಲ ಸರ್ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ನಾನ್ ನಾನು ಕೇಳ್ತಾ ಇರೋದು ಅದಲ್ಲ ದಿನೇಶ್ವರಿ ನಾನು ಕೇಳ್ತಾ ಇರೋದು ಅದೆಲ್ಲ ನೀವು ಆ ಕುಟುಂಬದವ್ರಿಗೂ ಯಾಕೆ ಮಾಡ್ಕೊಂಡ್ರಿ ಏನು ಅಂತ ಹೇಳಿ ಸೇಫ್ಟಿ ಈಗ ಅವ್ರಿಗೆ ಹಲವಾರು ಬಾರಿ ನಂಬಿಸಿ ವಂಚನೆ ಮಾಡಿದ್ದಾರೆ ಆ ವಂಚನೆ ಮಾಡೋದ್ರಿಂದ ಅವರು ಹಲವಾರು ಬಾರಿ ಈ ಘಟನೆಯಿಂದ ರೋಸ್ ಹೋಗಿ ಅವರು ಅದನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವರು ಅದನ್ನ ಮಾಡ್ಕೊಂಡಿದ್ದಾರೆ ಅದನ್ನ ತಪ್ಪಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ ಸರ್ ಡನ್ ಡನ್ ಸೊ ಈಗ ಆ ಯುವತಿ ಎಲ್ಲಿ ಅವರು ಅಂತ ಏನಾದ್ರು ಇದೆಯಾ ಉತ್ತರ ಕರ್ನಾಟಕ ಭಾಗದವರ ಯಾವ ಭಾಗದವರು ಉತ್ತರ ಕರ್ನಾಟಕ ಭಾಗದವರು ಉತ್ತರ ಕರ್ನಾಟಕ ಭಾಗ ಯಾವ ಜಿಲ್ಲೆ ಅಂತ ಅದು ಬಹಿರಂಗಪಡಿಸೋದು ಹೆಸರು ಹೇಳ್ಬೇಡಿ ನಂಗೆ ಜಿಲ್ಲೆ ಅಷ್ಟೇ ಹೇಳಿ ಊರು ಕೇಳ್ತಾ ಇಲ್ಲ ತಾಲೂಕು ಕೇಳ್ತಾ ಇಲ್ಲ ಜಿಲ್ಲೆ ಅಷ್ಟೇ ಕೇಳ್ತಾ ಇಲ್ಲ ಇಲ್ಲ ಸರ್ ಉತ್ತರ ಕರ್ನಾಟಕ ಭಾಗದ ಉತ್ತರ ಇಲ್ಲ ಸರ್ ಅದೇ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಇಲ್ಲ 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 ಈಗ ನೀವು ಇನ್ನೂ ಒಂದು ಹೆಸರು ಹೇಳ್ತಾ ಇದ್ರಿ ಒಟ್ಟು ಮೂರು ಜನ ಇನ್ನೂ ಇದ್ದಾರೆ ಅಂತ ಹೇಳ್ತಾ ಇದ್ರ ಮೂವರು ಕೂಡ ಕ್ಯಾಬಿನೆಟ್ ನಲ್ಲಿ ಸರ್ ಈಗ ಸಚಿವರಾಗಿದ್ದಾರೀಗ ಸಚಿವ ಸಂಪುಟದಲ್ಲಿ ಇದ್ದಾರೆ ಬಟ್ ನಾನು ಮೂರು ಜನ ಈ ಹಂತದಲ್ಲಿ ಈ ಹಂತದಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ಮೂರು ಜನ ಸಚಿವ ಸಂಪುಟದಲ್ಲಿ ಇದಾರ ಸರ್ ಇದ್ದಾರೆ ನಾನು ಇಲ್ಲ 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 ಸಚಿವ ಸಂಪುಟದಲ್ಲಿ ಇಬ್ರು ಇದ್ದಾರೆ ಮತ್ತೊಬ್ರು ಮತ್ತು ಇನ್ನೊಂದು ಉನ್ನತ ಇದ್ದಾರೆ ಅದನ್ನ ನಾನು ಹೇಳ್ತೇನೆ ಸರ್ ನಾನು ಹೇಳ್ತೇನೆ ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಓಕೆ ಎಲ್ಲರೂ ಕೂಡ ಬಿಜೆಪಿ ಇಬ್ರು ಸಚಿವ ಸಂಪುಟದಲ್ಲಿ ಇಲ್ಲ ಸರ್ ಇಲ್ಲ 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 ಇಬ್ರು ಬಿಜೆಪಿಯಲ್ಲಿ ಇದ್ದಂಗೆ ಆಯ್ತು ಸಚಿವ ಸಂಪುಟದಲ್ಲಿ ಇದ್ದವರು ಇನ್ನೊಬ್ರು ಉನ್ನತ ಅಂತ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ಇಬ್ರು ಇದ್ದಾರೆ ಮತ್ತೆ ಸರ್ ಉನ್ನತ ಇದ್ದಾರೆ ಸರ್ ಹೇಳ್ತೇನೆ ಸರ್ ನಾನು ನಿಮಗೆ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಹೆಸರು ಕೇಳ್ತಾ ಇಲ್ಲ ದಿನೇಶ್ ಅವರ ನಿಮ್ಮ ಹತ್ರ ಹೆಸರೇ ಕೇಳ್ತಾ ಇಲ್ಲ ನಾನು ಕೇಳ್ತಾರೆ ಸಿಂಪಲ್ ಆಗಿ ಸಚಿವ ಸಂಪುಟದಲ್ಲಿ ಇಬ್ಬರು ಸರ್ ಸಚಿವ ಸಂಪುಟದಲ್ಲಿ ಇದ್ದಾರೆ ಅದು ಎಷ್ಟು ಜನ ಇದ್ದಾರೆ ಎನ್ನುವನ್ನ ಕೂಡ ಬಹಿರಂಗ ಪಡಿಸ್ ಆಗಲ್ಲ ಸರ್ ಈಗ ಏನ್ ನಿಮ್ಮನ್ನ ತಡೆ ಹಿಡಿತಾ ಇದೆ ಹೆಸರು ಹೇಳಕ್ ಹೋಗ್ಬಿಡಿ ಏನ್ ತಡೆ ಹಿಡಿತಾ ಇದೆ ನಂಬರ್ಸ್ಗಳು ಹೇಳಕ್ ಸರ್ ನನ್ನ ಏನು ಕೂಡ ತಡೆ ಹಿಡಿತಾ ಇಲ್ಲ ಸರ್ ಇದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಕಾನೂನು ತಜ್ಞರ ಜೊತೆ ನಾನು ಸಮಾಲೋಚನೆ ನಡೆಸಬೇಕಿದೆ ಕಾನೂನು ತಜ್ಞ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಯಾವ ರೀತಿ ದೂರನ್ನ ಕೊಡಬಹುದು ಇದು ಅಂತೇಳಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಸರ್ ನನ್ನ ಕಾನೂನು ತಜ್ಞರು ಏನು ಸಲಹೆ ಮತ್ತು ಸೂಚನೆ ಕೊಡ್ತಾರೆ ಚರ್ಚೆ ಮಾಡಿ ನಾನು ಅದು ಯಾವ್ದು ಕೂಡ ನಿಮ್ಮ ಹತ್ರ ಇದನ್ನ ಮಾಡ್ತಾ ಇಲ್ಲ ನಾನು ಕೇಳ್ತಾ ಇರೋದು ನಂಬರ್ಸ್ ಅಷ್ಟೇ ಕೇಳ್ತಾ ಇದೀನಿ ಸಂಪುಟದಲ್ಲಿರೋರು ಎಷ್ಟು ಜನ ಆಚೆ ಇರೋರು ಎಷ್ಟು ಜನ ಸರ್ ನಾನು ಯಾವ ಪಕ್ಷಕ್ಕೆ ಸೇರಿದ ಸರ್ ಸಂಪುಟದ ಹೊರಗಡೆ ಇರುವಂತ ಸರ್ ಯಾವ ಪಕ್ಷ ಅಂತಾನು ಹೇಳಲಿಕ್ಕೆ ಸಂಪುಟದಿಂದ ಹೊರಗಡೆ ಸಂಪುಟದಲ್ಲಿ ಒಬ್ಬರು ಇದ್ದಾರೆ ಸಂಪುಟದಿಂದ ಹೊರಗಡೆ ಇಬ್ಬರು ಇದ್ದಾರೆ ಸರ್ ಸಂಪುಟದಿಂದ ಹೊರಗಡೆಗೆ ಇಬ್ಬರು ಇದಾರೆ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಹೌದು ಈ ಸರ್ಕಾರ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಈ ಸರ್ಕಾರದಲ್ಲೇ ಪ್ರಮುಖ ಹುದ್ದೆಯಲ್ಲೇ ಇದ್ದಾರೆ ಸರ್ ಪ್ರಮುಖ ಹುದ್ದೆಯಲ್ಲಿ ಇದ್ದಾರೆ ಓಕೆ ಕಾಂಗ್ರೆಸ್ ನಲ್ಲಿ ಯಾರು ಇಲ್ವಾ ಸರ್ ನಾನು ಯಾವ ಪಕ್ಷ ಅಂತ ಹೇಳ್ಲಿಕ್ಕಾಗಲ್ಲ ಸರ್ ನಾನು ಮುಂದೆ ಅದನ್ನ ಬಹಿರಂಗ ಪಡಿಸ್ತೇನೆ ಸರ್ ಅದನ್ನ ಸರಿ 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 ಯಾವ ಪಕ್ಷ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನಿಮ್ಗೆ ಬಟ್ ಒಬ್ರು ಮಾತ್ರ ಸಂಪುಟದಲ್ಲಿದ್ದಾರೆ ಇಬ್ರು ಉನ್ನತ ಹುದ್ದೆಯಲ್ಲಿ ಇದ್ದೀರಾ ಅಂತ ಹೇಳ್ತಾ ಬಟ್ ಇಬ್ಬರು ಉನ್ನತ ಹುದ್ದೆಯಲ್ಲಿರೋದು ರಾಜಕೀಯದಲ್ಲೇನಾ ಅಥವಾ ರಾಜಕೀಯ ಬಿಟ್ಟ ರಾಜಕಾರಣದಲ್ಲೇ ಇದ್ದಾರೆ ಸರ್ ರಾಜಕಾರಣದಲ್ಲಿ ರಾಜಕಾರಣದಲ್ಲೇ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಬಟ್ ಸಚಿವ ಸಂಪುಟದಲ್ಲಿ ಅವರು ಇಲ್ಲ ಅಂತ ಹೇಳಿ ಶಾಸಕರೇ ಸರ್ ಅದನ್ನ ನಾನು ಹೇಳಲಿಕ್ಕೆ ಆಗಲ್ಲ ಸರ್ ನಾನು ನಂತರ ನಮ್ಗೆ ಹೇಳ್ತೇನೆ ಓಕೆ ಶಾಸಕರು ಅಂದಮೇಲೆ ಶಾಸಕರು ಅಂತ ಹೇಳ್ಬೋದಲ್ಲ ಅದರಲ್ಲಿ ಏನಿದೆ ಯಾರ ಹೆಸರು ಅಂತೂ ಬೇಡ ಶಾಸಕರು ಅಲ್ವಾ ಇಲ್ಲ ನಾನು ಹೇಳ್ತೇನೆ ಸರ್ ಸರ್ಕಾರದ ಉನ್ನತ ಅಂತ ಹೇಳ್ಬೋದು ಸರ್ ಓಕೆ ಓಕೆ ಫೈನ್ ಫೈನ್ ದಿನೇಶ್ ಅವರೇ ಇವತ್ತು ಏನಾದರೂ ಕರೆದಿದ್ರ ಪೊಲೀಸರು ಏನಾದರೂ ಸರ್ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಧ್ಯಮದ ಮೂಲಕ ಗೊತ್ತಾಗಿದೆ ಸರ್ ನನಗೆ ನೋಟಿಸ್ ತಲುಪಿದ ತಕ್ಷಣ ನಾನು ವಿಚಾರಣೆಗೆ ಹಾಜರಾಗ್ತೇನೆ ಸರ್ ನಾನು ಇವತ್ತು ರಾಜೀನಾಮೆ ಕೊಟ್ಟರು ಅನಿಸ್ತಾ ಇದೆ ಸರ್ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವ್ರನ್ನ ನಾನು ಮುಕ್ತ ಕಂಠದಿಂದ ಶಾಗ್ತ ಮಾಡ್ತೇನೆ ಸರ್ ನೈತಿಕತೆ ಮತ್ತು ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಜನರಿಗೆ ಒಂದು ಕೆಟ್ಟ ಸಂದೇಶ ಹೋಗೋ ಬದಲು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ತನಿಖೆ ಆಗಬೇಕು ತನಿಖೆಯಲ್ಲಿ ಸತ್ಯಾಸತ್ಯತೆ ಪರಿಶೀಲನೆ ಆಗಬೇಕು ಸಂತ್ರಸ್ತರು ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಸರ್ ಓಕೆ ಅವರೇನು ಅದನ್ನು ಮಾಡಿದ್ರು ಬಟ್ ನಿಮ್ಮ ಮೇಲೆ ಗಂಭೀರ ಆರೋಪ ಬರ್ತಾ ಇದೆ ಕಾಂಗ್ರೆಸ್ನ ಒತ್ತಾಯಕ್ಕೆ ಕಾಂಗ್ರೆಸ್ನ ಕೈವಾಡದಿಂದಾಗಿ ನೀವು ಈ ರೀತಿಯಾಗಿ ಮಾಡಿದಿರಿ ಅನ್ನೋದು ಕೂಡ ಅದಕ್ಕೆ ಏನು ಹೇಳ್ತಾರೆ ದಿನೇಶ್ ಅವರು ನನಗೆ ಯಾವುದೇ ಕಾಂಗ್ರೆಸ್ ನಾಯಕರ ಜೊತೆ ಸಖ್ಯ ಇಲ್ಲ ಸಂಪರ್ಕ ಇಲ್ಲ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಹಲವಾರು ಹೋರಾಟಗಳನ್ನ ನ್ಯಾಯಾಲಯದ ಮೂಲಕ ಮಾಡ್ಕೊಂಡು ಬಂದಿದ್ದೇನೆ ಸರ್ ನನ್ನ ಹೋರಾಟಗಳನ್ನ ಗಮನಿಸಬಹುದು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೇನೆ ನ್ಯಾಯಾಲಯದ ಮೂಲಕ ಹೋರಾಟ ಹೀಗೆ ಹಾಗಾಗಿ ಇಂಥ ಕಟ್ಟಡ ಬಂದಾಗ ನಾನೊಬ್ಬ ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ ಧನ್ಯವಾದಗಳು ಪಬ್ಲಿಟ ಮಾತನಾಡಿದಕ್ಕೆ ಧನ್ಯವಾದಗಳು